ಮೈತ್ರಿಕೂಟದಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಎಂಬಿ ಪಾಟೀಲ್ಗೆ ಸಚಿವ ಸ್ಥಾನ ಸಿಗುತ್ತಾ ಅನ್ನೋ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಇಬ್ಬರನ್ನೂ ಸಂಪುಟಕ್ಕೆ ಸೇರಿಸಿಕೊಳ್ಳೋ ಬಗ್ಗೆ ನನಗೆ ಸಂಬಂಧ ಇಲ್ಲ ಅಂತ ದೊಡ್ಡ ಗೌಡ್ರು ಹೇಳಿದ್ದಾರಂತೆ. ಡಿಕೆಶಿ ಹಾಗೂ ಎಂಬಿ ಪಾಟೀಲ್ರ ಸೇರ್ಪಡೆ ಕಾಂಗ್ರೆಸ್ಗೆ ಬಿಟ್ಟಿದ್ದು, ಕಾಂಗ್ರೆಸ್ ನಾಯಕರ ವಿಚಾರದಲ್ಲಿ ನಾನು ಮಧ್ಯಪ್ರವೇಶ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಈ ಹೇಳಿಕೆಯನ್ನ ನೀಡಿದ್ದಾರೆ. ಆದರೆ ಜೆಡಿಎಸ್ ಮೂಲಗಳಿಂದ ತಿಳಿದು ಬರ್ತಾ ಇದ್ದಂತಹ ಮಾಹಿತಿ, ಇಬ್ಬರಿಗೂ ಸಚಿವ ಸ್ಥಾನ ಅಥವಾ ಡಿಕೆಶಿಗೆ ಡಿಸಿಎಂ ಸ್ಥಾನವನ್ನ ನೀಡೋದ್ರ ಬಗ್ಗೆ ಜೆಡಿಎಸ್ನಲ್ಲಿ ಅಪಸ್ವರ ಇದೆ ಅನ್ನೋದ್ರ ಬಗ್ಗೆ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇತ್ತು. ಆದ್ರೆ ಈಗ ದೊಡ್ಡಗೌಡರು ಮಾತನಾಡ್ತಾ ನನಗೂ ಅದಕ್ಕೂ ಸಂಬಂಧ ಇಲ್ಲ, ಕಾಂಗ್ರೆಸ್ ಆ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರಂತೆ. ಎಸ್, ಡಿಕೆಶಿ ಮತ್ತು ಎಂ ಬಿ ಪಾಟೀಲ್ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳೋ ಬಗ್ಗೆ ನನಗೆ ಸಂಬಂಧ ಇಲ್ಲ ಅಂತ ದೇವೇಗೌಡರು ಕೊಟ್ಟಿರುವಂತಹ ಹೇಳಿಕೆ ಏನಿದೆ, ಇದು ಎಲ್ಲೋ ಸಮ್ಮತಿಯೂ ಇಲ್ಲ ಅನ್ನೋದನ್ನ ಸೂಚಿಸ್ತಾ ಇದೆಯಾ ಅನ್ನೋದು. ಯಾಕಂದ್ರೆ ಡಿಕೆಶಿ ಹಾಗೂ ಎಂ ಬಿ ಪಾಟೀಲ್ರ ಸೇರ್ಪಡೆಯಿಂದಾಗಿ ಕಾಂಗ್ರೆಸ್ಗೆ ಬಹಳ ದೊಡ್ಡದಾದಂತಹ ಶಕ್ತಿ, ಇವರಿಬ್ಬರೂ ಕೂಡ ಒಬ್ರು ಶಾಸಕರನ್ನ ಒಗ್ಗೂಡಿಸುವಲ್ಲಿ ಬಹಳ ದೊಡ್ಡ ಸ್ಥಾನವನ್ನ ಮಾಡಿದಂಥವ್ರು, ಇನ್ನೊಬ್ರು ಈ ಧರ್ಮದ ವಿಚಾರದಲ್ಲಿ ಈ ಚುನಾವಣೆಯಲ್ಲಿ ಬಹಳ ದೊಡ್ಡ ಪಾತ್ರವನ್ನ ವಹಿಸಿದ್ರು. ಹೀಗಾಗಿ ಇಬ್ಬರಿಗೂ ಯಾವ ಸ್ಥಾನ ಕೊಡಬೇಕು ಅನ್ನೋದು ಈಗ ಕಾಂಗ್ರೆಸ್ಗೆ ಬಹಳ ದೊಡ್ಡದಾದಂತಹ ಸಂಕಷ್ಟಕ್ಕೆ ಎಡೆ ಮಾಡಿದೆ. ಗೌಡರು ಕೂಡ ಬಾಲನ್ನ ಕಾಂಗ್ರೆಸ್ ಪಡೆಗೆ ಹಾಕಿದ್ದಾರೆ. ಪಕ್ಷದಿಂದ ಯಾರನ್ನ ಮಂತ್ರಿ ಮಾಡಬೇಕು, ಯಾರಿಗೆ ಡೆಪ್ಯೂಟಿ ಸಿಎಂ ಮಾಡಬೇಕು, ಯಾರಿಗೆ ಯಾವ ಕೊಡುಗೆ ಕೊಡಬೇಕು, ಯಾವುದೇ ತಲೆ ಹಾಕೋದಿಲ್ಲ, ಮಧ್ಯಪ್ರವೇಶ ಮಾಡೋದಿಲ್ಲ. ನನಗೆ ಬೇಕಾಗಿರೋದು ಈ ಸರ್ಕಾರ ಅಷ್ಟು ಬಿಟ್ಟು ನಾನು ಯಾವುದರಲ್ಲೂ ಪ್ರವೇಶ ಮಾಡಿ ನನಗೆ ಸಂಬಂಧ ಇಲ್ಲ ರೀ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್.